हरिओम ओम नमः शिवाय। जय जय हे भगवती सुरभारती तव चरणं प्रणमाम्यहम्। ಭರತ ಭೂಮಿಕ್ಕಿಂತ ಇನ್ನೊಂದ ಪುಣ್ಯಭೂಮಿ ಈ ಪ್ರಪಂಚದಲ್ಲಿ ಇಲ್ಲ. ನಮಸ್ಕಾರ ಸ್ನೇಹಿತರೆ, 12 ರಾಶಿ ಚಕ್ರಗಳ ಮೇಲೆ 12 ಜ್ಯೋತಿರ್ಲಿಂಗಗಳ ಪ್ರಭಾವವೇನು? ಮಹಾಕಾಲ್ ಜ್ಯೋತಿರ್ಲಿಂಗವು ಕರ್ಕಾಟಕ ಸಂಕ್ರಾಂತಿ ವೃತ್ತದಲ್ಲಿ ನೆಲೆಗೊಂಡಿರುವುದರಿಂದ ಮತ್ತು ಇಲ್ಲಿಂದ ಇಡೀ ಭೂಮಿಯ ಸಮಯವನ್ನು ನಿರ್ಧರಿಸಲಾಗುತ್ತದೆ. ಈ ರೀತಿಯಾಗಿ 12 ಜ್ಯೋತಿರ್ಲಿಂಗಗಳು 12 ರಾಶಿ ಚಕ್ರ ಚಿಹ್ನೆಗಳೊಂದಿಗೆ ಆಳವಾದ ಸಂಪರ್ಕವನ್ನು ಹೊಂದಿದೆ. 12 ಜ್ಯೋತಿರ್ಲಿಂಗಗಳಿಗೂ ಮತ್ತು 12 ರಾಶಿಗಳಿಗೂ ಇರುವ ಸಂಬಂಧವೇನು? ಶಿವನ ಅನೇಕ ಜ್ಯೋತಿರ್ಲಿಂಗಗಳಿದ್ದರೂ ಸಹ ಪ್ರಸಿದ್ಧ 12 ಜ್ಯೋತಿರ್ಲಿಂಗಗಳಿಗೆ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ. ಈ ಎಲ್ಲ ಜ್ಯೋತಿರ್ಲಿಂಗಗಳು ಕೆಲವು ಇತರ ಜ್ಯೋತಿಷ್ಯ ಮತ್ತು ಖಗೋಳ ಪ್ರಾಮುಖ್ಯತೆಯನ್ನು ಹೊಂದಿರುವ ಸ್ಥಳಗಳಲ್ಲಿ ನಿರ್ಮಿಸಲಾಗಿದೆ ಅಥವಾ ನೆಲೆಗೊಂಡಿದೆ. ಮಹಾಕಾಲ್ ಜ್ಯೋತಿರ್ಲಿಂಗವು ಕರ್ಕಾಟಕ ಸಂಕ್ರಾಂತಿ ವೃತ್ತದಲ್ಲಿ ನೆಲೆಗೊಂಡಿರುವುದರಿಂದ ಮತ್ತು ಇಲ್ಲಿಂದ ಇಡೀ ಭೂಮಿಯ ಸಮಯವನ್ನು ನಿರ್ಧರಿಸಲಾಗುತ್ತದೆ. ಈ ರೀತಿಯಾಗಿ 12 ಜ್ಯೋತಿರ್ಲಿಂಗಗಳು 12 ರಾಶಿ ಚಕ್ರ ಚಿಹ್ನೆಗಳೊಂದಿಗೆ ಆಳವಾದ ಸಂಪರ್ಕವನ್ನು ಹೊಂದಿವೆ. 12 ಜ್ಯೋತಿರ್ಲಿಂಗಗಳಿಗೂ ಮತ್ತು 12 ರಾಶಿಗಳಿಗೂ ಇರುವಂತಹ ಸಂಬಂಧವೇ ಪ್ರಲಿಂಜೋ ವಾಂಗ್ಮಯ. ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೇರೆಯವರಿಗೂ ತಿಳಿಸಿ, ವಿಶೇಷವಾಗಿರುವಂಥ ಮಾಹಿತಿಯನ್ನು ಪಡೆಯಿರಿ. ರಾಮೇಶ್ವರ ಜ್ಯೋತಿರ್ಲಿಂಗ. ಮೇಷರಾಶಿಯು ರಾಮೇಶ್ವರ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದೆ. ಮೇಷರಾಶಿಯು ಸೂರ್ಯನ ಉದಾತ್ತ ಚಿಹ್ನೆ ಮತ್ತು ಇದು ಸೌರಮಾಸದ ಮೊದಲ ತಿಂಗಳು. ರಾಮೇಶ್ವರನನ್ನು ಸೂರ್ಯನ ಎತ್ತರದ ಸ್ಥಳವೆಂದು ಪರಿಗಣಿಸಲಾಗಿದೆ. ನಮ್ಮ ಜೀವನದಲ್ಲಿ ಸೂರ್ಯನಿಗೆ ಹೆಚ್ಚಿಗೆ ಪ್ರಾಮುಖ್ಯತೆ ಇದೆ. ಈ ಜ್ಯೋತಿರ್ಲಿಂಗವನ್ನು ತ್ರೇತಾಯುಗದಲ್ಲಿ ಸೂರ್ಯವಂಶಿ ಶ್ರೀ ರಾಮನು ಸ್ಥಾಪಿಸಿದನು. ಸೂರ್ಯ ನಮ್ಮ ಆತ್ಮ, ಖ್ಯಾತಿ, ಗೌರವ, ಸ್ಥಾನ ಮತ್ತು ಜೀವನ ಶಕ್ತಿಯ ಸಂಕೇತವಾಗಿದ್ದಾನೆ. ಸೋಮನಾಥ ಜ್ಯೋತಿರ್ಲಿಂಗ. ವೃಷಭ ರಾಶಿಯು ಸೋಮನಾಥ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದೆ. ವೃಷಭ ರಾಶಿ ಚಂದ್ರನ ಚಿಹ್ನೆ. ಚಂದ್ರನನ್ನು ಸೋಮ ಎಂದು ಕರೆಯುತ್ತಾರೆ. ಇಲ್ಲಿ ಚಂದ್ರನು ತನ್ನ ಉತ್ಕೃಷ್ಟ ಸ್ಥಿತಿಯಲ್ಲಿರುತ್ತಾನೆ. ಈ ಜ್ಯೋತಿರ್ಲಿಂಗವನ್ನು ಚಂದ್ರದೇವನು ಸತ್ಯಯುಗದಲ್ಲಿ ನಿರ್ಮಿಸಿದನೆಂದು ಹೇಳಲಾಗುತ್ತದೆ. ಚಂದ್ರನು ನಮ್ಮ ಮನಸ್ಸು ಮತ್ತು ಉತ್ತಮ ಆರೋಗ್ಯದ ಸಂಕೇತವಾಗಿದೆ. ನಾಗೇಶ್ವರ ಜ್ಯೋತಿರ್ಲಿಂಗ. ಮಿಥುನ ರಾಶಿಯು ಗುಜರಾತ್ನ ದ್ವಾರಕಾದಲ್ಲಿರುವ ನಾಗೇಶ್ವರ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದೆ. ನಾಗೇಶ್ವರನನ್ನು ಹಾವುಗಳ ರಾಜ ಎಂದು ಕರೆಯಲಾಗುತ್ತದೆ. ಈ ರಾಶಿಯು ಕನ್ಯಾ ರಾಶಿ ಮತ್ತು ರಾಹುವಿನ ರಾಶಿಯಾಗಿದೆ. ಈ ಚಿಹ್ನೆಯು ರಾಹುವಿಗೆ ಹೆಚ್ಚು ಎಂದು ಪರಿಗಣಿಸಲಾಗಿದೆ. ರಾಹು ರಹಸ್ಯ, ಶಕ್ತಿ ಮತ್ತು ಶಕ್ತಿಯನ್ನು ಇದು ಹೆಚ್ಚಿಸುತ್ತದೆ. ಓಂಕಾರೇಶ್ವರ ಜ್ಯೋತಿರ್ಲಿಂಗ. ಕರ್ಕಾಟಕ ರಾಶಿಯು ಓಂಕಾರೇಶ್ವರ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದೆ. ಈ ಜ್ಯೋತಿರ್ಲಿಂಗವು ಮಾಂಧಾತ್ ಮತ್ತು ಶಿವಪುರಿ ಎಂಬ ಹೆಸರಿನ ದ್ವೀಪಗಳಲ್ಲಿ ನರ್ಮದೆಯ ದಡದಲ್ಲಿದೆ. ಕರ್ಕರಾಶಿ ಚಂದ್ರನ ರಾಶಿ. ಈ ಚಿಹ್ನೆಯು ಗುರುವಿನ ಉನ್ನತ ಸ್ಥಾನವಾಗಿದೆ. ಈ ಜ್ಯೋತಿರ್ಲಿಂಗಗಳು ಓಂ ಶಬ್ದದಿಂದ ಹುಟ್ಟಿಕೊಂಡಿವೆ
ಗುರು ನಮ್ಮ ಜೀವನದಲ್ಲಿ ಆಯಸ್ಸು ಬುದ್ಧಿವಂತಿಕೆ ಮತ್ತು ಅದೃಷ್ಟವನ್ನು ನೀಡುತ್ತಾನೆ. ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಸಿಂಹರಾಶಿಯು ಔರಂಗಾಬಾದ್ದಲ್ಲಿರುವ ಕೃಷ್ಣೇಶ್ವರ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದೆ. ಅವನನ್ನು ದುಷ್ಣೇಶ್ವರ ಎಂದು ಕರೆಯುತ್ತಾರೆ. ಇದನ್ನು ಪೂಜಿಸುವುದರಿಂದ ಸರ್ವ ಪಾಪಗಳು ನಾಶವಾಗುತ್ತವೆ. ಇದಕ್ಕೆ ತಪಸ್ವಿಗಳ ರಾಜನ ಹೆಸರನ್ನು ಇಡಲಾಗಿದೆ. ಇದು ಸೂರ್ಯನ ಸ್ಥಳವಾಗಿದೆ. ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಕನ್ಯಾ ರಾಶಿಯು ಆಂಧ್ರಪ್ರದೇಶದಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದೆ. ಇದು ಬುಧಗ್ರಹದ ಉನ್ನತ ಸ್ಥಾನವಾಗಿದೆ. ಕೆಲಸ ಮತ್ತು ವ್ಯವಹಾರದ ಜೊತೆಗೆ ಬುಧನು ನಮ್ಮ ಜೀವನದಲ್ಲಿ ಬುದ್ಧಿವಂತಿಕೆ ಮತ್ತು ಮಾತನ್ನು ಸಹ ನಿಯಂತ್ರಿಸುತ್ತಾನೆ. ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ತುಲಾರಾಶಿಯು ಅವಂತಿಕ ಉಜ್ಜಯಿನಿಯಲ್ಲಿರುವ ಶ್ರೀ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗದೊಂದಿಗೆ ಸಂಬಂಧವನ್ನು ಹೊಂದಿದೆ. ಈ ಸ್ಥಳವು ಸಮಯವನ್ನು ನಿಯಂತ್ರಿಸುವ ಶನಿದೇವನ ಉನ್ನತ ಸ್ಥಾನವಾಗಿದೆ. ಇಲ್ಲಿ ನಾವು ನ್ಯಾಯ ಮತ್ತು ಜ್ಞಾನದ ಜೊತೆಗೆ ವೈರಾಗ್ಯವನ್ನು ಪಡೆಯುತ್ತೇವೆ. ಇಲ್ಲಿ ದೇವತೆಗಳು ಕಾಲದ ನಿಯಂತ್ರಣದಲ್ಲಿಯೇ ಇರುತ್ತಾರೆ. ವೈದ್ಯನಾಥ್ ಜ್ಯೋತಿರ್ಲಿಂಗ ವೃಶ್ಚಿಕ ರಾಶಿಯು ಜಾರ್ಖಂಡ್ನಲ್ಲಿರುವ ಬಾಬಾ ವೈದ್ಯನಾಥ್ ಜ್ಯೋತಿರ್ಲಿಂಗದೊಂದಿಗೆ ಸಂಬಂಧವನ್ನು ಹೊಂದಿದೆ. ಇಲ್ಲಿಗೆ ಬಂದರೆ ಶಾರೀರಿಕ ಹಾಗೂ ಮಾನಸಿಕ ಕಾಯಿಲೆಗಳು ಪತ್ತೆಯಾಗುತ್ತವೆ, ನಂತರ ಶಮನವಾಗುತ್ತವೆ. ಕುಂಡಲಿನಿಯ ಉನ್ನತಿಗೆ ಈ ಜ್ಯೋತಿರ್ಲಿಂಗದ ಆರಾಧನೆ ಅತಿ ಅಗತ್ಯ. ಕಾಶಿ ವಿಶ್ವನಾಥ್ ಜ್ಯೋತಿರ್ಲಿಂಗ ಧನುರಾಶಿಯು ಕಾಶಿ ವಿಶ್ವನಾಥ್ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದೆ. ಇದು ಕೇತುವಿನ ಉದಾತ್ತ ಸ್ಥಾನವಾಗಿದ್ದು ಅಲ್ಲಿ ಆತ್ಮವು ಮುಕ್ತಿಯನ್ನು ಪಡೆಯುತ್ತದೆ. ಇಲ್ಲಿಗೆ ಬಂದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಭೀಮಾಶಂಕರ ಜ್ಯೋತಿರ್ಲಿಂಗ ಮಕರ ರಾಶಿಯು ಪುಣೆಯ ಸಮೀಪದಲ್ಲಿರುವ ಭೀಮಾಶಂಕರ ಅಥವಾ ಮೋಟೇಶ್ವರ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದೆ. ಇದು ಮಂಗಳದ ಔನ್ನತ್ಯ. ಮಂಗಳವು ನಮ್ಮ ಜೀವನದಲ್ಲಿ ಶಕ್ತಿ, ಶೌರ್ಯ ಮತ್ತು ನಿರ್ಭಯತೆಯನ್ನು ನೀಡುತ್ತದೆ ಮತ್ತು ಜೀವನವನ್ನು ಮಂಗಳಕರವಾಗಿಸುತ್ತದೆ. ಕೇದಾರನಾಥ್ ಜ್ಯೋತಿರ್ಲಿಂಗ ಕುಂಭರಾಶಿಯು ಕೇದಾರನಾಥ್ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದೆ. ಜೀವನದಲ್ಲಿ ಕತ್ತಲೆಯನ್ನು ಹೋಗಲಾಡಿಸಿ ಸಂದಿಗ್ಧತೆಯನ್ನು ಕೊನೆಗಾಣಿಸುವ ರಾಹು ಮತ್ತು ಶನಿಯ ಸ್ಥಾನವಿದು. ನೀವು ತಪ್ಪು ಕೆಲಸಗಳನ್ನು ಮಾಡಿದರೆ ನಿಮ್ಮ ಜೀವನವನ್ನು ಇದು ಕತ್ತಲೆಗೊಳಿಸುತ್ತದೆ ಮತ್ತು ನಿಮ್ಮ ಎಲ್ಲ ಪಾಪಗಳನ್ನು ನಾಶ ಮಾಡುತ್ತದೆ. ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಮೀನರಾಶಿಯು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದೆ. ಇದು ಶುಕ್ರನ ಉನ್ನತ ಸ್ಥಾನವನ್ನು ಸೂಚಿಸುತ್ತದೆ. ಇಲ್ಲಿ ಒಬ್ಬನು ಎಲ್ಲಾ ದೋಷಗಳಿಂದ ಮುಕ್ತಿಯನ್ನು ಪಡೆಯುತ್ತಾನೆ ಮತ್ತು ವ್ಯಕ್ತಿಯು ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತನಾಗುತ್ತಾನೆ. ಮೃತ್ಯುಂಜಯ ಮಂತ್ರವು ಈ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದೆ. ಸ್ನೇಹಿತರೆ, ಎಲ್ಲ ರಾಶಿಗೆ ಸಂಬಂಧಪಟ್ಟಂತ ಜ್ಯೋತಿರ್ಲಿಂಗವನ್ನು ಅದರ ವಿವರವನ್ನು ತಿಳಿದುಕೊಂಡರಿ, ಸಾಧ್ಯವಾದಾಗ ಜೀವನದಲ್ಲಿ ಒಂದು ಬಾರಿಯಾದರೂ ಆ ಜ್ಯೋತಿರ್ಲಿಂಗವನ್ನು ಸಂದರ್ಶನ ಮಾಡಿ ನಿಮ್ಮ ಜೀವನವನ್ನು ಪಾವನಗೊಳಿಸಿರಿ. ಓಂ ನಮಃ ಶಿವಾಯ.